ಬದುಕಕ್ಕೆ ಮದುವೆ ಬರಬೇಕ? ಎಷ್ಟು ಓಡಿಯೋದು ನಿನಗೆ? ಅಳಿಮಯ್ಯ ಅಳಿಮಯ್ಯ, ನನ್ನ ಮಗಳನ್ನ ನಿಮ್ಗೆ ಕೊಡೋದು, ಬನ್ನಿ ಬನ್ನಿ. ನಿಂತ್ಕೊಳ್ಳೋ, ಏನಾಗಿರೋದು ನಿನಗೆ? ಎಂಥ ಸಾಹಸ ಮಾಡ್ತಿದ್ಯ ಅಂತ ಅರ್ಥ ಆಗ್ತಿದ್ಯಾ? ತೆಗೆಯ ಕೈನ. ನನ್ನ ಮಗಳು ನನ್ನ ಇಷ್ಟ, ನೀನೇನು ಅವಳನ್ನ ಕಟ್ಕೊಂಡಿದ್ಯಾ ಇಟ್ಕೊಂಡಿದ್ಯಾ? ಅಯ್ಯೋ ನಿನ್ನ ಏನು ಮತ್ತೆ ಹುರಿದಾಗ ಹೊಡಿಬಾರ್ದು. ಇಂಥವ್ರು ಇರೋದಕ್ಕಿಂತ ಸಾಯೋದೇ ವಾಸಿ. ನಿನ್ ಸರಿಯಾದ ಸಮಯಕ್ಕೆ ಬರ್ಲಿಲ್ಲ ಅಂದ್ರೆ ನಮ್ ಗತಿ ಏನು? ಅವಳಿಗೊಂದು ಒಳ್ಳೆ ಹುಡುಗ ಸಿಕ್ಕಿ ಮದುವೆ ಆಗೋವರೆಗೂ ನಾನು ನಿಮ್ಗೆ ಕಾವಲಾಗಿರ್ತೀನಿ. ಒಳ್ಳೆ ಹುಡುಗ ನನ್ನ ಹೀರೋ ಬೆಂಟು ಪದೇ ಪದೇ ಅದನ್ನೇ ಮಾತಾಡ್ಬೇಡ. ಫಸ್ಟ್ ನಿಮ್ಮ ಅಪ್ಪನ ನೋಡ್ಕೊ. ಬಹಳ ಅಪರೂಪ ಆಗ್ಬಿಟ್ರಿ ಈ ನಡುವೆ ನೀವು. ಅಲ್ಲ, ಮಗಳನ್ನ ನೋಡೋ ನೆಪದಲ್ಲಾದ್ರೂ ಅವಾಗವಾಗ ಬರ್ಬೋದಲ್ವೇ? ನಾವು ಇವನ್ ಮದ್ವೆ ನಿಂತಾಗಿಂದ ನಾನು ಎಲ್ಲೂ ಹೋಗೇ ಇಲ್ಲ ಅಣ್ಣ. ಹೊರಗಡೆ ಹೋದ್ರೆ ಸಾಕು, ನಿಮ್ ಮಗನ ಮದ್ವೆ ನಿಂತೋಯ್ತಂತೆ ಯಾಕೆ ಏನ್ ವಿಷಯ ಅಂತ ಜನ ತಲೆ ತಿಂತಾರೆ. ಬಿಗ್ರೆ ಅಪ್ಪ ಅಮ್ಮ, ಈಗ ಟಾಪಿಕ್ ಎಲ್ಲ ಏನಕ್ಕೆ? ನೀವು ಅಕ್ಕನ ನೋಡಕ್ ಬರ್ತಿದ್ದೀರಾ ಅನ್ಕೊಂಡೆ. ನೀವು ಈ ತರ ಮಾವನ ಹ್ಯುಮಿಲೇಟ್ ಮಾಡೋಗಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ. ರೀತಾಮ್, ಸಮಾಧಾನವಾಗಿರು. ಪಾಪ, ಮನಸ್ಸಿನ ದುಃಖನ ಅವರು ನನ್ನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ಕೊತಾರೆ? ನೀವು ಮಾತಾಡಿ, ನೀವು ಮಾತಾಡಿ, ಪರವಾಗಿಲ್ಲ, ನನಗೇನು ಬೇಜಾರಿಲ್ಲ. ಅಣ್ಣ, ನಮ್ಮ ಮಗನ ಮದ್ವೆ ನಿಂತೋಯ್ತಲ್ಲ ಅಂತ ನಾವು ಬೇಜಾರಲ್ಲಿದ್ರೆ ಕೆಲವು ಹೀನ್ ಜನ ಹೇಗೆಲ್ಲ ಮಾತಾಡ್ತಿದ್ದಾರೆ ಗೊತ್ತಾ? ಧನಲಕ್ಷ್ಮಿ ಮಗಂಗೆ ಏನೋ ಸಮಸ್ಯೆ ಇದೆಯಂತೆ, ಅದು ಆ ಹುಡುಗಿ ಗೊತ್ತಾಗಿ ಆ ರೌಡಿ ಹಿಂದೆ ಓಡ್ ಹೋಗಿದ್ದಾಳೆ ಅಂತೆಲ್ಲ ಮಾತಾಡ್ತಿದ್ದಾರೆ. ಮಗನ ಕರ್ಕೊಂಡು ಹೋಗಿ ಯಾವ್ದಾರ ಡಾಕ್ಟರ್ ಹತ್ರ ತೋರಿಸಿ ಅಂತ ಕೆಲವು ಜನ ಎಲ್ಲ ಅಡ್ವೈಸ್ ಮಾಡ್ತಿದ್ದಾರೆ. ಏನ ಹಣೆ ಬರಾನೋ ಏನೋ. ಇಷ್ಟೆಲ್ಲ ನಡೆದಿರೋದು ನಮ್ಮ ಊಹೆಗೆ ಮೀರಿದ್ದು ಮಾವ. ಇದರಲ್ಲಿ ಪ್ರೀತಮ್ ತಪ್ಪೇನಿದೆ? ಆದ್ರೆ ಅದು ಹಾಳ್ ಸಮಾಜಕ್ಕೆ ಅರ್ಥ ಆಗ್ಬೇಕಲ್ಲ ಅಳಿ. ಅಂದ್ರೆ ನಿಮ್ ಮಗನ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕೇಳ್ತಾರೆ. ಈ ತರ ಜನರ ಬಾಯಿ ಬಿದ್ದು ಮುಖ ತೋರ್ಸಕ್ ಆಗದಿರ ಕಳ್ಳ ತರ ಬದುಕ್ತಿದೀವಿ ಬಿಗ್ರೆ. ಇದಕ್ಕೆ ನೀವೇ ಒಂದು ಪರಿಹಾರನ ಹೇಳಬೇಕು. ನಾನು ಏನು ಪರಿಹಾರ ಸೂಚಿಸ್ಲಿ ಬೀಗ್ರೆ? ನನ್ನ ಮಗಳು ಮಾಡಿರೋ ತಪ್ಪಿಗೆ ನಾನು ನಿಮ್ಮ ಕ್ಷಮೆ ಕೇಳ್ಕೋಬಹುದು. ಅದು ಬಿಟ್ಟು ಬೇರೆ ಯಾವ ಪರಿಹಾರನೂ ನನಗೆ ತೋಚ್ತಾ ಇಲ್ಲ. ನೋಡಿ ಅಣ್ಣ, ಇದು ನಿಮ್ಮಿಂದ ನಮ್ ಗಂಟಿರೋ ಕಳಂಕ, ಇದನ್ನ ನೀವೇ ದೂರ ಮಾಡಬೇಕು. ಹೇಳ್ದನು, ನಾನು ಏನು ಮಾಡಿದ್ರೆ ಈ ಕಳಂಕ ದೂರ ಆಗುತ್ತೆ ನೀನು ಹೇಳು. ನನ್ನ ಕಡೆಯಿಂದ ಸಾಧ್ಯವಾದರೆ ನಾನು ಖಂಡಿತ ಅದನ್ನು ನಡೆಸ್ಕೊಡ್ತೀನಿ. ನಿಮ್ ಕೈಲಿ ಇದು ಖಂಡಿತ ಸಾಧ್ಯ ಆಗುತ್ತೆ ಅಣ್ಣ. ಶ್ರುತಿನ ಪ್ರೀತಮ್ ಕೊಟ್ಟು ಮದ್ವೆ ಮಾಡ್ಕೊಳ್ಳಿ. ಏನ್ ಹೇಳ್ತಾ ಇದ್ದೀರಾ ಬೀಗ್ರೆ ನೀವು? ಒಬ್ಬ ಮಗಳಿಂದ ಹೋದ ಮಾನನ ಇನ್ನೊಬ್ಬ ಮಗಳಿಂದ ಕೊಡಿಸಿ ಅಂತ ಕೈ ಮುಗಿದು ಬೇಡ್ಕೊಳ್ತಿದ್ದೀವಿ. ಅಪ್ಪ ಏನ್ ಹೇಳ್ತೀವಿ? ಪ್ರೀತಮ್ ನೀನ್ ಮಾತಾಡ್ಬೇಡ, ಸ್ವಲ್ಪ ಸುಮ್ಮನೆ ಇರು. ಒಳ್ಳೆತನ ಇರಬೇಕು, ಆದ್ರೆ ಹಾಳಾಗೋ ಮಟ್ಟಕ್ಕಲ್ಲ. ನೋಡಿ ಅಣ್ಣ, ನಮ್ ಸಮಸ್ಯೆಗಿರ ಪರಿಹಾರ ಇದೊಂದೇ, ಇದನ್ನ ಆದಷ್ಟು ಬೇಗ ನಡೆಸ್ಕೊಡಿ. ನಾವು ಬರ್ತೀವಿ. ಬಾಬಾ, ಅಮ್ಮ ಹೇಳಿದ ಯಾವ್ದಕ್ಕೂ ನೀವು ಬೇಜಾರಾಗ್ಬೇಡಿ. ಅಪ್ಪ ನೀ ಬಾರೋ. ನಾ
ಏನ್ ಮೂರ್ತಿ, ಇವತ್ತು ನಿನ್ ಗಾಡಿ ಸವಾರಿ ಈ ಕಡೆ? ನನಗೆ ಅನ್ಯಾಯ ಆಗಿದೆ, ನ್ಯಾಯ ಕೇಳಕ್ಕೆ ಅಂತ ಬಂದಿದ್ದೀನಿ. ಮಾವ ಹೊರಗ್ ಬಾ, ಮಾತಾಡೋಣ. ಯಾವನ ನಿನಗೆ ಮಾವ? ನನ್ನ ಮಗಳನ್ನೇನಾದ್ರೂ ನಿನ್ನ ಕೊಟ್ಟು ಮದುವೆ ಮಾಡಿದ್ದೀನ, ಇಲ್ಲ ನಿಮ್ಮ ಅಪ್ಪನಿಗೆ ಏನಾದ್ರೂ ಬೀಗ ಆಗಿದ್ದೀನ? ಮಾವ ಅಂತ ಕರೆಯೋಕೆ ಮಾವ ಅಂತ ನಾವು ಜಯ ವಿಕ್ರಮ್ ಬಾ ಮಗ ಈ ಕಡೆ. ಮೂರ್ತಿ, ನಮ್ಮಿಂದ ನಿನಗೇನು ಅನ್ಯಾಯ ಆಗಿದೆ? ನನ್ನ ಮಗಳು ಇವನು ಇಷ್ಟಪಟ್ಟಿದ್ದಾರೆ ಅಂತ ಇಡೀ ದುರ್ಗಕ್ಕೆ ಗೊತ್ತು. ಅವಳು ಇಷ್ಟದಂತೆ ಮದುವೆ ಮಾಡ್ಕೊಂಡು ಸುಖವಾಗಿರಲಿ ಅಂತ ನಾನು ಸುಮ್ಮನೆ ಇದ್ದೆ. ಆದ್ರೆ ಇವನು ಇವಳು ಕಟ್ಕೊಂಡು ಬಂದು ಇಲ್ಲಿ ನಿಂತ್ಕಂಡ. ಈಗ ನಾನೊಬ್ಬ ಅಪ್ಪ ಆಗಿ ಏನು ಮಾಡಬೇಕು ನೀವೇ ಹೇಳಿ. ಒಳ್ಳೆ ಕಡೆ ಸಂಬಂಧ ನೋಡಿ ಮಗಳಿಗೆ ಮದುವೆ ಮಾಡಬೇಕು. ಅಲ್ಲವ್ರ ನಾನು ಅದೇ ಕೆಲಸ ಮಾಡಿದೆ ಸ್ವಾಮಿ. ಚಿನ್ನದಂಥ ಹುಡುಗನ ಕರ್ಕೊಂಡು ಬಂದೆ, ಆದರೆ ನಿಮ್ಮ ಮಗ ಪರ್ಮಿಷನ್ ಇಲ್ಲದೆ ನಮ್ಮ ಮನೆಗೆ ಗೂಳಿ ನುಗ್ಗದ ನುಗ್ಗಿ ತಾಂಬೂಲ ತಟ್ಟನ ಕಿತ್ತು ಬಿಸಾಕ್ದ. ನನ್ನ ಅಳಿಮೈನಿಗೂ ನನಗೂ ಅವಮಾನ ಮಾಡ್ದ ಸ್ವಾಮಿ. ಜಯ, ಇಷ್ಟು ದಿನ ಬರೀ ಇವನು ರೌಡಿಸಂ ಮಾಡ್ತಿದ್ದಾನೆ ಅನ್ಕೊಂಡೆ, ಆದರೆ ಈಗ ಮನೆ ಹಾಳು ಕೆಲಸನ ಶುರು ಮಾಡಿಬಿಟ್ಟಿದಾನ. ವಿಕ್ರಮ್, ಏನು ಇದೆಲ್ಲ? ಹುಡುಗ ಯಾರು ಅಂತ ಗೊತ್ತಾ? ರೌಡಿ ಕಾಂಟ್ರಾಕ್ಟರ್ ಮುರಳಿ. ಮುರಳಿ ಮುರಳಿ ಅಂದ್ರೆ ನಮ್ ವೇದ ಮೇಲೆ ದಾಳಿ ಮಾಡದ್ನಲ್ಲ ಅವನ? ಅವನೇ. ಅಂತ ಮೃಗನ ಸಾಕ್ಷಿಗೆ ಮದ್ವೆ ಮಾಡೋ ಕರ್ಕೊ ಬಂದ್ರ? ಅಲ್ಲ, ಅವನಿಗಾಗ್ಲೇ ಮದ್ವೆ ಆಗಿದೆಯಲ್ಲ. ಇವಾಗ ಹೆಂಡತಿನ ಬಿಟ್ಟಿದ್ದಾನೆ ಅಂತ ರೂಮರ್ಸ್ ಇದೆ. ಇವನೇ ಬಿಟ್ನೋ ಅಥವಾ ಅವಳೆ ಮುಖಕ್ಕೆ ಹೋಗುದು ಹೋಗ್ಬಿಟ್ಲು ಗೊತ್ತಿಲ್ಲ ಮಾವ. ಅವನ್ ಏನು ಅಂತ ಇಡೀ ದುರ್ಗಕ್ಕೆ ಗೊತ್ತಿದೆ. ಅಂತ ಹೋಗಿ ಸಾಕ್ಷಿ ಕೊಟ್ಟು ಮದ್ವೆ ಮಾಡಕ್ ಹೊರಟಿದಿರಲ್ಲ, ಬುದ್ಧಿಗಿದ್ಯಾ ನಿಮ್ಗೆ? ನನ್ನ ಮಗಳನ್ನ ಯಾರು ಬೇಕಾದ್ರೂ ಮದುವೆ ಮಾಡ್ಕೊಡ್ತೀನೋ ಅದನ್ನ ಕೇಳಕ್ ನೀವ್ಯಾರು? ಅವಳು ನನ್ನ ಮಗಳು, ನಾನು ಹೆತ್ತ ಮಗಳು, ನಾನು ಹೇಳ್ದಾಗೆ ಕೇಳಬೇಕು. ನನ್ನ ಮಾತೇ ಶಾಸನ. ಏನಂದೆ? ನನ್ನ ಮಗಳು ನನ್ನ ಇಷ್ಟ ಅಂದೆ. ಸಾಕ್ಷಿ ಮನೆಗೆ ಬಂದಾಗೆಲ್ಲ ಹೇಳ್ತಿರ್ತೇನೆ ರೌಡಿಗಳು ಸಾಹಸ ಮಾಡಬೇಡ ಅಂತ. ಅಂಥದ್ರಲ್ಲಿ ಇನ್ನೊಬ್ಬ ರೌಡಿನ ಕರ್ಕೊಂಡು ಬರ್ತೀಯಾ? ಅದು ನಮ್ಮ ಸಾಕ್ಷಿಗೆ, ಹೆತ್ತ ಮಗಳಿಗೆ ಒಂದು ಹೊತ್ತು ಸರಿಯಾಗಿ ಊಟ ಹಾಕೋ ಯೋಗ್ಯತೆ ಇಲ್ಲ ನನಗೆ. ಅಂಥದ್ರಲ್ಲಿ ಅಪ್ಪ ಅನ್ನೋ ಹಕ್ಕು ಚಲಾಯಿಸ್ತಿದ್ಯಾ ನೀನು? ಮುಖ ನೋಡು. ಮದುವೆ ಆಗಿ ಗಂಡನ ಮನೆಗೆ ಹೋಗ್ಬೇಕಾದ ವಯಸ್ಸಲ್ಲಿ ನೀನು ಇಡೀ ಕುಟುಂಬದ ಜವಾಬ್ದಾರಿ ಅವಳು ಹೊತ್ಕೊಂಡಿದ್ದಾಳೆ. ಇನ್ನು ಬೆಳಗಾದ್ರೆ ನೀನು ಅವಳು ಕಾಲು ಬಿದ್ದು ನಮಸ್ಕಾರ ಮಾಡಬೇಕು. ನನ್ನ ಕಾಪಾಡೋ ಬಾಯಿಯ ಹಾಗಿರೋವಾಗ ರಸ್ತೆಯಲ್ಲಿ ಹೋಗೋ ರೌಡಿಗೆ ಮದುವೆ ಮಾಡಿಸ್ತೀಯಾ? ನನ್ನಿಷ್ಟ ನನ್ನ ಮಗಳು ಅಂತ ದರ್ಪ ತೋರಿಸ್ತೀಯಾ? ಮಿಸ್ಟ್ರೆ, ಸಿಗದು ತೋರಣ ಕಟ್ಬಿಡ್ತೀನಿ ರಾಸ್ಕಲ್. ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡೋಕ್ಕಾಗಲಿಲ್ಲ ಅಂದರೆ ತೆಪ್ಪಿಗಿರೋ. ಅಪ್ಪನ ಸ್ಥಾನದಲ್ಲಿ ನಾನು ನಿಂತ್ಕೊಂಡು ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಿಸ್ತೇನೆ. ಅಲ್ಲಿವರೆಗೂ ಅವಳು ತಂಟೆಗೆ ಹೋಗಬಾರ್ದು. ಹುಷಾರ್ ಮಿಸ್ಟರ್ ಜಗನ್ನಾಥ್, ಮನೆಗೆ ಬಂದ ಅತಿಥಿಗೆ ಒಂದು ಕ್ವಾಟ್ರು ಒಂದು ಲೋಟ ಕಾಫಿ ಕೊಡದೆ ಕೆನ್ನೆ ಕೊಡಿತೀರಾ? ಇದ್ರ ಪರಿಣಾಮ ಏನಾಗಿರಲ್ಲ, ನಾಳೆ ಬಂದು ಹೇಳ್ತೀನಿ. ಸರಿಗೆಯ್ಯ ನೀನಾದೇನಾ?